ಫ್ರೆಂಡ್ಸ್, ಬಹಳಷ್ಟು ಖುಷಿಯಾಗಿರುವಂತ ಅಪ್ಡೇಟ್ ಏನಂದ್ರೆ, ನಮ್ಮ ಕುಮ್ಕಿ ಆನೆಗಳನ್ನ ನಾವೀಗ ಕಾಣ ಸಿಗ್ತೀವಿ. ಜೊತೆಗೆ ಲೊಕೇಶನ್ ಕೂಡ ಗೊತ್ತಾಗಿದೆ. ನಮ್ಮ ಒಂದು ಬನ್ನೇರ್ಘಟ್ಟ ಸಫಾರಿ ಇದೆಯಲ್ಲ, ಸೊ ಅದ್ರ ಒಳಗಡೆನೆ ನಮ್ಮ ಒಂದು ಸಾಕಾನೆಗಳು ಕೂಡ ಇದಾವೆ, 8 ಆನೆಗಳು. ಸೊ ಕೊಡಗಿನ ಭಾಗದಿಂದ ಏನ್ ಬನ್ನೇರ್ಘಟ್ಟ ಭಾಗಕ್ಕೆ ಕಾಡನ್ನ ಇಡಿಬೇಕು ಅಂತ ಬಂದಿದ್ದಾವೆ. 8 ಕುಮ್ಕಿ ಆನೆಗಳು ಕೂಡ ಸಫಾರಿ ಒಳಗಡೆನೆ ಇದೆ. ಸೊ ಅಲ್ಲಿ ಒಂದು ವಿಡಿಯೋನ ಸಹ ನೀವಿಲ್ಲಿ ಫುಟೇಜ್ ಅನ್ನ ನೋಡ್ತಾ ಇರಬಹುದು. ನಮ್ಮ ಒಂದು ಫ್ರೆಂಡ್ ಒಬ್ರು ಕಳಿಸ್ಕೊಟ್ಟಿದ್ದಾರೆ, ತುಂಬಾನೇ ಖುಷಿಯಾಯ್ತು ಸಹ ನೋಡಿ. ಸೊ ಎಲ್ಲಿ ಲೊಕೇಶನ್ ಅಂತ ತುಂಬಾ ಡೀಟೇಲ್ಸ್ ಗೊತ್ತಿರಲಿಲ್ಲ. ಈಗ ಸದ್ಯಕ್ಕೆ ಗೊತ್ತಿರುವಂತ ಡೀಟೇಲ್ಸ್ ಮಾಹಿತಿಯ ಪ್ರಕಾರ ಅಲ್ಲೇ 8 ಆನೆಗಳು ಕೂಡ ಇದಾವೆ. ನಾಳೆಯಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಬನ್ನೇರ್ಘಟ್ಟ ಸಫಾರಿ ಮತ್ತೆ ಒಂದು ಝೂ ಇದೆ, ಅದ್ರ ಪಕ್ಕದಲ್ಲೇ ಆನೆಗಳು ಕೂಡ ಓಡಾಡ್ತಾ ಇರ್ತವೆ. ಮುಂಚೆಯಿಂದಲೂ ಕೂಡ ಅಷ್ಟೇ, ರೌಡಿ ರಂಗ ಕೂಡ ಅಲ್ಲೇ ಕಾಣ ಸಿಗ್ತಾ ಇದ್ದಿದ್ದು. ಸೊ ಅಲ್ಲೇ ಆತ ಕೂಡ ಓಡಾಡ್ತಾ ಇದ್ದಿದ್ದು. ಸೊ ಅದೇ ಭಾಗದಲ್ಲಿ 2 ಆನೆಗಳು ತುಂಬಾನೇ ಅವಳಿ ಕೊಡ್ತಾ ಇದೆಯಂತೆ. ಸೊ ಹೀಗಾಗಿ ಅದೇ ಒಂದು ಭಾಗದಲ್ಲಿ ಕ್ಯಾಪ್ಚರಿಂಗ್ ಆಪರೇಷನ್ ಅನ್ನ ನಡೆಸ್ತಾ ಇದ್ದಾರೆ. ನಾಳೆ ಕಾರ್ಯಾಚರಣೆ ಶುರುವಾಗುತ್ತೆ, ಇವತ್ತು ರೆಸ್ಟ್ ಮಾಡಿದ್ದಾರೆ. ಸೊ ನೀವು ಸಫಾರಿಗೆ ಹೋಗ್ತಿರಲ್ಲ, ಬನ್ನೇರ್ಘಟ್ಟ ಸಫಾರಿಗೆ, ಆ ಒಂದು ಟೈಮ್ನಲ್ಲಿ ಈ ಒಂದು ಆನೆಗಳನ್ನ ಅಲ್ಲೇ ದೂರದಲ್ಲಿ ಕಟ್ಟಾಗಿರ್ತಾರೆ ನೋಡ್ಬೋದು. ಸೊ ಎಲ್ಲಾ 8 ಆನೆಗಳು ಕೂಡ ಇದಾವೆ. ಪ್ರಶಾಂತ್ ಆಗಿರ್ಬೋದು, ಕಂಚನ್ ಆಗಿರ್ಬೋದು, ಹರ್ಷ ಆಗಿರ್ಬೋದು, ನಂತರ ಧನಂಜಯ ಮತ್ತೆ ಭೀಮಾ, ಮಹೇಂದ್ರ. ಸೊ ಕಂಪ್ಲೀಟ್ ಎಲ್ಲ 8 ಆನೆಗಳು, ಕುಮ್ಕಿ ಆನೆಗಳು ಕೂಡ ಇದಾವೆ. ನಾಳೆಯಿಂದ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಆಗುತ್ತಂತೆ. ನೋಡೋಣ ಯಾವ ರೀತಿ ಇರುತ್ತೆ ಮತ್ತೆ ಯಾವ ರೀತಿಯ ಒಂದು ಕಾಡಾನೆ ಹಿಡಿತಾರೆ ಅಂತ ಕಾದು ನೋಡಬೇಕಿದೆ.